ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ನೀಟ್ ವಿದ್ಯಾರ್ಥಿಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಕೂಡ ಮಾಡ್ಬೋದು ರಿಅರೆಂಜ್ ಆಪ್ಷನ್ ಅದೇ ರೀತಿ ಮಾಡಿಫೈನ ಕೂಡ ಮಾಡ್ಬೋದು ಡಿಲೀಟ್ ಕೂಡ ಮಾಡ್ಬೋದು ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತು ಅಂದ್ಕೋತೀನಿ ಮೇಯ್ನಾಗಿ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ ನಿಮಗೆ ಟೈಮ್ ಇದೆ ಅಪ್ ಟು ಲೆವೆಂತ್ ಹನ್ನೊಂದನೇ ತಾರೀಕು ನಿಮಗೆ ಟೈಮ್ ಇದೆ ನೋಡಿಕೊಂಡು ನೀಟಾಗಿ ಆಪ್ಷನ್ ಎಂಟ್ರಿ ಮಾಡಿ ಸಾರಿ ರಿಅರೆಂಜ್ ಅರೇಂಜ್ ಮಾಡಿಫೈನ ಮಾಡಿ ನೀಟ್ ವಿದ್ಯಾರ್ಥಿಗಳು ಮೇಯ್ನಾಗಿ ನಿಮಗೆ ಯಾವುದು ಕಾಲೇಜ್ ಬೇಡೋದನ್ನು ರಿಮೂವ್ ಮಾಡಿ ಯಾಕೆ ಅಂದರೆ ಸಿಕ್ಕಿದ್ರೆ ನೀವು ಕಡ್ಡಾಯವಾಗಿ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ ನೀವು ಸಿಕ್ಬಿಟ್ಟು ಮೇಲೆ ಹೋಗಲಿಲ್ಲ ಅಂದರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಆಲ್ರೆಡಿ ಅವರು ಮೆನ್ಷನ್ ಮಾಡಿದ್ದಾರೆ ಕೆ ಎ ಅವರು ಮೆನ್ಷನ್ ಕೂಡ ಮಾಡಿದ್ದಾರೆ ಅದನ್ನು ಕೂಡ ಗಮನಿಸ್ಕೊಳ್ಳಿ ನಂತರ ರಿಸಲ್ಟ್ ಡೇಟ್ ಕೂಡ ನಂತರ ಪ್ರಕಟ ಮಾಡ್ತಾರೆ ಆಲ್ರೆಡಿ ಶುರುವಾಗಿದೆ ಅದನ್ನು ಮಾಡ್ಕೊಳ್ಳಿ ಸಿ ಟಿ ಅವರು ಕೂಡ ಆಲ್ರೆಡಿ ಶುರುವಾಗಿದೆ ನೋಡ್ಕೋಬೇಕಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಸಿ ಟಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಇದೆ ಏನಂದರೆ ಬೇಕಾದರೆ ಅವರು ಚಾಯ್ಸ್ ಎಂಟ್ರಿ ಮಾಡೋ ಮುಖಾಂತರ ಸಿಕ್ಕರ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೋದು ಬಟ್ ನೀಟ್ ಅವ್ರಿಗೆ ಆಗೋಲ್ಲ ಸಿಕ್ಕರ ಸೀಟ್ನ ಡೈರೆಕ್ಟಾಗಿ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ನೀಟ್ದು ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಮಪ ಪ್ರೌಂಡ್ ಶುರು ಆಗುತ್ತೆ ಅದಕ್ಕೆ ಎಲಿಜಿಬಿಲಿಟಿ ಕರೆಟ್ರಿಯಾ ಆಲ್ರೆಡಿ ಬಿಟ್ಟಿದ್ದಾರೆ ಮೊಪ್ಪ ಪ್ರೌಂಡ್ ಗೆ ಯಾರು ಹೋಗಬಹುದು ಅಂತ ಅಲ್ರೆಡಿ ವಿಡಿಯೋ ಕೂಡ ಮಾಡಿದ್ವಿ ನೋಡ್ಬೋದು ಇಲ್ಲಿ ಮೇನ್ ಆಗಿ ಸಿಟಿ ವಿದ್ಯಾರ್ಥಿಗಳು ಕೂಡ ಸೇಮ್ ಚಾಯ್ಸ್ ಎಂಟ್ರಿ ಇರುತ್ತೆ ಸೇಮ್ ಅವರು ಫಸ್ಟ್ ರೌಂಡಲ್ಲಿ ಯಾವ ರೀತಿ ಮಾಡಿದ್ರೆ ಆ ರೀತಿ ಬೇಕಾದರೆ ವರ್ಲ್ಡ್ ಮಾಡಿ ಹೋಗ್ಬೋದು ವಿತ್ ವಿಥೌಟ್ ವರ್ಲ್ಡ್ ಕೂಡ ಹೋಗ್ಬೋದು ಬಟ್ ಇಲ್ಲಿ ಸಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ್ ಗಮನಿಸ್ಬೇಕಂದ್ರೆ ಇನ್ ಕೇಸ್ ನೀವು ವರ್ಲ್ಡ್ ಮಾಡಿದ್ರೆ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಟಿ ವಿದ್ಯಾರ್ಥಿಗಳು ವರ್ಲ್ಡ್ ಮಾಡಿದ್ರೆ ಅದರದ್ದು ಫೀಸ್ ಎಷ್ಟಿದೆ ಅದನ್ನು ಕಟ್ಟಿ ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾಗುತ್ತೆ ಅಥವಾ ವಿತೌಟ್ ವರ್ಲ್ಡ್ ಹೋದ್ರೆ ಓಕೆ ವಿತ್ ವರ್ಲ್ಡ್ ಹೋದರೆ ನೀವು ನ ಕಟ್ಟಬೇಕಾಗುತ್ತೆ ಸೇಮ್ ನಿಮ್ಗೆ ಏನಾದರೂ ಚಾಯ್ಸ್ ಒನ್ ಎಂಟ್ರಿ ಮಾಡಿ ಸಿಕ್ಕೋರ್ ಕಾಲೇಜ್ ಓಕೆ ಅಂತ ನೀವು ಚಾಯ್ಸ್ ಒನ್ ಎಂಟ್ರಿ ಮಾಡಿದ್ರೆ ಹೋಗಿ ಅಡ್ಮಿಷನ್ ಆಗ್ತೀರಾ ಸಿಟಿ ವಿದ್ಯಾರ್ಥಿಗಳು ಗಮನಿಸ್ಬೋದು ಸಿ ಟಿ ವಿದ್ಯಾರ್ಥಿಗಳು ನೆಕ್ಸ್ಟ್ ರೌಂಡ್ ಅಂದರೆ ನೆಕ್ಸ್ಟು ಸೆಕೆಂಡ್ ಎಕ್ಸ್ಟೆಂಡರ್ ರೌಂಡಲ್ಲಿ ಹೊಸ್ದಾಗಿ ಕಾಲೇಜಸ್ತ ಆ್ಯಡ್ ಮಾಡ್ಬೋದು ಅದು ನಿಮಗೆ ಗ್ಯಾಪ್ನ ಇರಲಿ ನೆಟ್ ಅವರಿಗೆ ನೆಕ್ಸ್ಟ್ ಮಾಪಾ ಪ್ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಏನೆಲ್ಲ ರೂಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ ನೀವು ಇಲ್ಲಿ ಡೆಂಟಲ್ಲು ಅದೇ ರೀತಿ ಆಯುಷ್ ಅದರ್ ಕೋರ್ಸಸ್ನ ನೀವು ಮಾಡಿ ಬೇಕಾದರೆ ನೀವು ಮಾಪ್ ರೌಂಡಿಗೆ ಹೋದರೆ ನಿಮಗೆ ಇದೇ ಕೋರ್ಸಸ್ ಸಿಗೋದಿಲ್ಲ ಡೆಂಟಲ್ ಆಯುಷ್ ಅದು ಸಿಗೋದಿಲ್ಲ ನೀವು ಮಾಪ ರೌಂಡಿಗೆ ಹೋದರೆ ಇದಕ್ಕೆ ಸೇಮ್ ಮೆಡಿಕಲ್ಗೆ ಎಂ ಬಿ ಬಿ ಎಸ್ಗೆ ಟ್ರೈ ಮಾಡೋಕ್ಕಾಗುತ್ತೆ ಅದನ್ನು ಕೂಡ ಮೆನ್ಷನ್ ಕೂಡ ಮಾಡಿದ್ದಾರೆ ಮತ್ತು ಇನ್ ಕೇಸ್ ನಿಮಗೆ ಎಂ ಬಿ ಬಿ ಎಸ್ನ ಟ್ರೈ ಮಾಡಿ ನಿಮಗೆ ಸೀಟ್ ಸಿಕ್ಕಿಲ್ಲ ಯಾವುದೇ ಸೀಟ್ ಸಿಕ್ಕಿಲ್ಲ ಅಂತ ವಿದ್ಯಾರ್ಥಿಗಳು ಕೂಡ ಮಾಪುರೊಂದಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಬಿಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಮೈನ್ ಆಗಿ ಸೀಟ್ ಕೂಡ ಬಿಟ್ಟಿದ್ದಾರೆ ಸೀಟಿ ನೀಡ್ತು ನೋಡ್ಬೋದು ಗಮನಿಸ್ಬೋದು ಹೇಳಿ ನೋಡ್ಕೊಳ್ಳಿ ನಿಮಗೆ ಐಡಿಯಾ ಬರುತ್ತೆ ಸೀಟ್ಗಳು ಯಾವ ರೀತಿ ಎಷ್ಟೆಷ್ಟು ಇದ್ದಾವೆ ಅಂತ ಐಡಿಯಾ ಬರುತ್ತೆ ಓಪನ್ ಆಗ್ತಾ ಇದೆ ಒನ್ ಮಿನಿಟ್ ನೋಡಿ ಇಲ್ಲಿ ಕ್ಯಾಟಗರಿ ವೈಸ್ ನಿಮಗೆಲ್ಲ ಕೊಟ್ಟಿದ್ದಾರೆ ನೋಡಿ ಗಮನಿಸ್ಬೋದು ಎಷ್ಟು ಸೀಟ್ ಇದೆ ಏನು ಎತ್ತ ಅಂತ ಯಾವ ಕಾಲೇಜು ಎಷ್ಟು ಸೀಟು ಯಾವ ಕ್ಯಾಟಗರಿ ವೈಸ್ ಕೂಡ ಕೊಟ್ಟಿದ್ದಾರೆ ಜಿ ಅಂದರೆ ಜನರಲ್ ಅಂದರೆ ಕನ್ನಡ ಮೀಡಿಯಮು ರೂರಲ್ಲು ಜನರಲ್ಲು ಕನ್ನಡ ಮೀಡಿಯಂ ರೂರಲ್ಲು ಎಷ್ಟು ಸೀಟ್ಗಳು ಇದ್ದಾವೆ ನೋಡ ಕೊಟ್ಟಿದ್ದಾರೆ ಬ್ರಾಂಚ್ ವೈಸ್ ಕೂಡ ಕೊಟ್ಟಿದ್ದಾರೆ ಜನರಲ್ ಮೆರಿಟ್ ಎಷ್ಟಿದೆ ಎಸ್ ಸಿ ಎಸ್ ಟಿ ಎಷ್ಟಿದೆ ಅಂತ ತೋರಿಸಿದ್ದಾರೆ ಇಲ್ಲಿ ಜನರಲ್ ಮೆರಿಟ್ಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಬರ್ತಾರೆ ನೀವು ಓ ನಮ್ಮ ನನ್ನ ನನ್ನ ಕ್ಯಾಟಗರಿಗೆ ಈ ಇದರಲ್ಲಿ ಸೀಟ್ ಇಲ್ವಲ್ಲ ಅಂತ ಯೋಚನೆ ಮಾಡೋ ಎಲ್ಲ ಜಿ ಎಮ್ ಜನ್ರಲ್ ಮೆರಿಟ್ಗೆಲ್ಲ ವಿದ್ಯಾರ್ಥಿಗಳು ಕೂಡ ಬರ್ತಾರೆ ಮತ್ತು ಆ ಕ್ಯಾಟಗರಿ ಪರ್ಟಿಕ್ಯುಲರ್ ಕ್ಯಾಟಗರಿ ಸೀಟ್ ಫಿಲ್ ಆಗಿಲ್ಲ ಅಂದರೆ ಉಳಿದ್ರೆ ಅದು ಕೂಡ ಜನರಲ್ಗೆ ಅಲಾಟ್ಮೆಂಟ್ ಆಗುತ್ತೆ ಅದನ್ನು ಕೂಡ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೋದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜು ಯಾವುದೋ ಒಂದು ಬ್ರಾಂಚು ಅಲ್ಲಿ ನಿಮ್ಮ ಕ್ಯಾಟಗರಿಗೆ ಸೀಟ್ ಇಲ್ಲ ಅಂದ್ಕೊಳ್ಳಿ ನೋಡಿ ಜೀರೋ ಸುಮಾರು ಜೀರೋಗಳು ಕೂಡ ಇದಾವೆ ಇಲ್ಲ ಅವು ಹಂಗಿಲ್ಲ ಅಂದ್ರೆ ನಮಗೆ ಸಿಗೋದಿಲ್ವಾ ಅಂದರೆ ನೀವು ಜನರಲ್ ಮೆರಿಟಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಪ್ಲಸ್ ನಿಮಗೆ ಯಾವುದೋ ಸೀಟ್ ಮೀನ್ಸ್ ಯಾವುದೋ ಒಂದು ಕಾಲೇಜಲ್ಲಿ ಸೀಟ್ ಫಿಲ್ ಆಗಿಲ್ಲ ಆ ಕ್ಯಾಟಗರಿ ಸೀಟ್ ಫಿಲ್ ಆಗಿಲ್ಲ ಅಂದರೆ ಅದು ಟುವರ್ಡ್ಸ್ ಜನರಲ್ ಮೆರಿಟ್ ಹೋಗುತ್ತೆ ಆಗ ವಿದ್ಯಾರ್ಥಿಗಳು ಜನರಲ್ ಮೆರಿಟ್ ಅಂಡರ್ ನೀವು ಬೇಕಾದರೆ ಸೀಟ್ ಕೂಡ ಪಡೆದುಕೊಳ್ಳಬಹುದು ಅದು ಕೂಡ ವಿದ್ಯಾರ್ಥಿಗಳಿಗೆ ಗ್ಯಾಪ್ನ ಇರಲಿ ಅಂತ ಹೇಳಿ ಇಷ್ಟಪಡ್ತೀನಿ ಒಟ್ಟಿಗೆ ಸೀಟ್ ಅಲಾಟ್ಮೆಂಟ್ ಆಗೇ ಆಗುತ್ತೆ ಬೇರೆ ವೆಯಲ್ಲಿ ಯಾಕಂದರೆ ಸೀಟ್ಗಳನ್ನ ಹಂಗೆ ಉಳಿಸ್ಕೊಳ್ಳೋದಿಲ್ಲ ಯಾವಾಗ ಹೊಡಿತದೆ ಅಂದರೆ ಏನು ಯಾವುದು ವಿದ್ಯಾರ್ಥಿಗಳು ಹೋಗಿ ಅಡ್ಮಿಷನ್ ಆಗೋದಿಲ್ಲ ಅಂದರೆ ಮತ್ತೊಮ್ಮೆ ಚಾನ್ಸ್ನ ಕೊಡ್ತಾರೆ ಮತ್ತೊಮ್ಮೆ ಚಾನ್ಸ್ ಏನಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆಗುತ್ತೆ ಕಂಡಕ್ಟ್ ಮಾಡ್ಬೋದು ಸ್ಪೆಷಲ್ ರೌಂಡ್ ಅಂತ ಸಿ ಟಿ ಇದೆ ಸಿ ಟಿ ಹೇಳ್ತಾ ಇದ್ದೀನಿ ಮಾರು ಕಂಡಕ್ಟ್ ಮಾಡ್ಬೋದು ನಂತರ ಕಾಲೇಜ್ ವೈಸ್ ಕಾಲೇಜಲ್ಲೇ ಚಾನ್ಸಸ್ನ ಕೊಡ್ತಾರೆ ಯಾವುದೇ ವಿದ್ಯಾರ್ಥಿಗಳು ಇಚ್ಛೆ ಪಟ್ಟರೆ ಹೋಗಿ ಅಡ್ಮಿಷನ್ ಆಗ್ಬೋದು ಮೀನ್ಸ್ ಡೈರೆಕ್ಟ್ ಅಡ್ಮಿಷನ್ ಆಗ್ಬೋದು ಡೈರೆಕ್ಟ್ ಅಡ್ಮಿಷನ್ ಅಂದರೆ ಮ್ಯಾನೇಜ್ಮೆಂಟ್ ರೀತಿಯಲ್ಲ ಆ್ಯಸ್ ಯೂಜುವಲ್ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಹೋಗ್ತಾರೆ ಅದೇ ರೀತಿ ಪೇಮೆಂಟ್ ಮಾಡಿ ಬೇಕಾದರೆ ಸಿ ಟಿ ವೈಸ್ ಇದನ್ನು ಪೇಮೆಂಟ್ ಮಾಡಿ ಅಡ್ಮಿಷನ್ ಆಗ್ಬೋದು ಅದು ಕೂಡ ಲೆಟರ್ ನಿಮಗೆ ಕೊಡ್ತಾರೆ ಇದು ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಸೀಟ್ಗಳು ಮಿಕ್ಕಿದ್ರೆ ಸೀಟ್ಗಳು ಮಿಕ್ಕಿದ್ರೆ ಅಪ್ಲಿಕೇಬಲ್ ಆಗುತ್ತೆ ಆಲ್ಮೋಸ್ಟ್ ಟಾಪ್ ಕಾಲೇಜಸ್ ಅಲ್ಲಿ ಯಾವುದೂ ಮಿಕ್ಕೋದಿಲ್ಲ ಏನೇ ಅದರ ಜಾಸ್ತಿ ಡಿಮ್ಯಾಂಡ್ ಇಲ್ದಿರೋ ಬ್ರಾಂಚ್ಗಳು ಕೆಲವೊಂದು ಕಾಲೇಜಸ್ಗಳಲ್ಲಿ ಈ ರೀತಿ ಅನುಭವ ಆಗುತ್ತೆ ಏನಂದರೆ ಸೀಟ್ ಕೂಡ ಮಿಕ್ಕಿರುತ್ತೆ ಅಂತವ್ರಿಗೆ ಕೂಡ ಸ್ಪೆಷಲ್ ರೌಂಡ್ ಅಂತ ಕಂಡಕ್ಟ್ ಮಾಡ್ತಾರೆ ನಂತರ